ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ವಂಚಿಸುತ್ತಿದ್ದ ಗ್ಯಾಸ್ ಬಂಕಿಗೆ ಮುತ್ತಿಗೆ ಹಾಕಿದ ಶಿರಾ ಆಟೋ ಚಾಲಕರು. ದಿನಾಂಕ 1/12/2018 ಶನಿವಾರದಂದು ಆಟೋ ಚಾಲಕರು ಶಿರಾ KSRTC ಡಿಪೋ ಮುಂಭಾಗದಲ್ಲಿರುವ ಗೋ ಗ್ಯಾಸ್ ಡೀಲರ್ ಬಂಕ್ ಮಾಲೀಕನ ಅವ್ಯವಹಾರ ಖಂಡಿಸಿ ಬಂಕ್ನ ಮುಂದೆ ಪ್ರತಿಭಟನೆ ನಡೆಸಿದಾಗ ಕೆಲ ಗಂಟೆಗಳ ಕಾಲ ಗ್ಯಾಸ್ ಬಂಕ್ ಸ್ಥಗಿತಗೊಂಡು ಸಂದಿಗ್ಧ ಪರಿಸ್ಥಿತಿ ಉಂಟಾಯಿತು. ಶುಕ್ರವಾರ ರಾತ್ರಿ 12 ಗಂಟೆಯಿಂದಲೇ ಗ್ಯಾಸ್ ದರ ಕಡಿಮೆಯಾಗಿದ್ದರೂ ಹಳೆಯ ದರದಲ್ಲೇ ಗ್ಯಾಸ್ ಫಿಲ್ ಮಾಡುತ್ತಿದ್ದ ಸುದ್ದಿ ಹರಡುತ್ತಿದ್ದಂತೆ ಶಿರಾನಗರದ ಆಟೋ ಚಾಲಕರೆಲ್ಲ ಬಂಕ್ನ ಮುಂದೆ ಆಟೋ ನಿಲ್ಲಿಸಿ ಮ್ಯಾನೇಜರ್ಗೆ ತರಾಟೆ ತೆಗೆದುಕೊಂಡರು. ಅಧ್ಯಕ್ಷರು ಶಿರಾ ತಾಲೂಕು ಆಟೋ ಚಾಲಕರ ಸಂಘಟನೆ ಸಿದ್ದೇಶ್ವರ ಅಂತಂದೇಳಿ. ಇಲ್ಲಿ ಸುಮಾರು 10 ವರ್ಷದಿಂದ ಓಪನ್ ಆದಂತಹ ಈ ಗೋ ಗ್ಯಾಸ್ ಅನ್ನ ಒಂದು ದರಿದ್ರದ ಕಂಪನಿ ಸುಮಾರು ಆಟೋ ಚಾಲಕರನ್ನ ದಿಕ್ಕು ದೇಶ ಇಲ್ದೇನೆ ಅವ್ರ ಮನೆ ಹಾಳು ಮಾಡಿದೆ ಅಂದ್ರೆ ತಪ್ಪಾಗಬಾರ್ದು. ಕಾರಣ ಇಷ್ಟೇ, ರೇಟ್ ಜಾಸ್ತಿ ಆಯ್ತು ಅಂದ್ರೆ ಆ ಕ್ಷಣದಲ್ಲಿ ಇವರಿಗೆ ಮಾಹಿತಿ ಬಂದ್ಬಿಡುತ್ತೆ. ರೇಟ್ ಕಡಿಮೆ ಆದ್ರೆ 2 ದಿವಸ ಆದ್ರೆ ಇವ್ರಿಗೆ ಮಾಹಿತಿ ಬರಲ್ಲ. ಒಂದು, ಆಮೇಲೆ ಇವ್ರು ತುಂಬತಕ್ಕಂತ ಗ್ಯಾಸ್ ಕೇಳ ಬರ 1 ಲೀಟರ್ ಗ್ಯಾಸ್ ತುಂಬಿದ್ರೆ ಬರೋದೇ 3/4 ಲೀಟರ್. ಕೇಳಿದ್ರೆ ನಾನು ಓನರೇ ಅಲ್ಲ, ನನಗೆ ಇದು ಸಂಬಂಧವೇ ಇಲ್ಲ, ಬೇಕಾದ್ರೆ ಬೀಗ ಹಾಕೊಂಡೋಗ್ರಿ, ಬೇರೆ ಕಂಪ್ನಿ ಮಾಡಿಸ್ಕೊಡ್ರಿ, ನಾನು ಲೋಕಲ್, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಒಂದು ದುರಹಂಕಾರದ ಮಾತುಗಳನ್ನಾಡ್ತಾನೆ. ಮಾಧ್ಯಮದವ್ರು ಬಂದ್ರು ಸಹಿತ ಅವನು ಕಳ್ಳ ಹೋದಂಗೆ ಕದ್ದೋಗ್ತಾವನು. ಆಟೋ ಚಾಲಕರ ನಿಜವಾದ ಕಗ್ಗೊಲೆ ಮಾಡೋ ಇವನೇ. ನಾವು 20 ರೂಪಾಯಿ ಒಂದು ಬಾಡಿಗೆಗೋಸ್ಕರ ದಿನಗಟ್ಟಲೆ ಗಂಟೆಗಟ್ಟಲೆ ಕಾಯ್ತೀವಿ, ಇವನು 20 ರೂಪಾಯಿನ ಒಂದು 5 ನಿಮಿಷ ಕಳ್ತನ ಮಾಡ್ತಾನೆ ನಮ್ಮ ಜೋಮಿಂದ. ಇಂಥ ದರಿದ್ರದ ಕಂಪನಿ ಯಾವುದೇ ರೀತಿ ಆಟೋ ಚಾಲಕರಿಗೆ ಒಂದು ಸೌಲಭ್ಯ ಕೊಟ್ಟಿಲ್ಲ. ಒಂದು ಕಿಟ್ ಸಿಗ್ತಾ ಇಲ್ಲ ಇವನ ಹತ್ರ. ಗೋ ಗ್ಯಾಸ್ ಅಂತ ಏನ್ ಕಂಪ್ನಿ ಇಟ್ಕೊಂಡಿದ್ದಾನೆ ಇವನು? ಅವನ ಕಂಪ್ನಿದು ಒಂದು ಕಿಟ್ ಇದುವರೆಗೂ ನಾವು ಆಟೋ ಚಾಲಕ ನೋಡೇ ಇಲ್ಲ ಅದು ಎಂತ ಕಿಟ್ ಅಂತ. ಆಮೇಲೆ ಒಂದು ಒಬ್ಬ ಟೆಕ್ನಿಷಿಯನ್ ಇಲ್ಲ ಇಲ್ಲಿ, ಏನಾದ್ರೂ ಗ್ಯಾಸ್ ಗೀಸ್ ಲೀಕ್ ಆದ್ರೆ ಒಬ್ಬ ಟೆಕ್ನಿಷಿಯನ್ ಇಲ್ಲ, ಬಂದು ಏನಾದ್ರೂ ಸರಿಪಡಿಸ ಅಂತವನು. ಆ ಒಂದು ತಿಂಗಳ ನಂತರದ ಒಂದ್ಸರಿ ಆದ್ರೂ ಅವನು ಅವೇರ್ನೆಸ್ ಕೊಡ್ಬೇಕು ಆಟೋ ಚಾಲಕರಿಗೆ, ಈ ರೀತಿ ಗ್ಯಾಸ್ ಈ ರೀತಿ ಉಪಯೋಗಿಸ್ಬೇಕು, ಈ ರೀತಿ ತುಂಬಿಸ್ಕೋಬೇಕು, ಇಷ್ಟು ಮೈಲೇಜ್ ಬರುತ್ತೆ. 10 ವರ್ಷದಿಂದ ಆಟೋ ಚಾಲಕ ಕಂಡ್ರೆ ನಮ್ಮನ್ನ ಸೌತಿ ಮಕ್ಕಳ ತರ ಕಾಣ್ತಾನು. ಅದಕ್ಕೆ ದಯಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಕಂಪನಿನ ಬೇರೆ ಒಡೆತನ ಕೊಡಿ, ಬೇರೆ ಅವನ ಬದಲಾಯಿಸಿ, ಮೊದಲು ಬದಲಾಯಿಸಿ. ಲೋಕಲ್ ಅನ್ನ ಒಂದು ಏನು ದುರಹಂಕಾರ ಇದೆ ಅವನು ಬದಲಾಯಿಸಿ, ಕಂಪನಿ ಔಟ್ಲೆಟ್ ನೇರುವ ಕಂಪನಿ ಔಟ್ಲೆಟ್ ಬರಲಿ, ಪ್ರತಿ ತಿಂಗಳು ಆಟೋ ಚಾಲಕರಿಗೆ ಅವೇರ್ನೆಸ್ ಕೊಡ್ಲಿ, ಪ್ರತಿ ದಿವಸದ್ದು ಸಹಿತ ಮಾಹಿತಿ ಅಂಟಾಕ್ಲಿ. ನೋಡಿ, ಇಲ್ಲೆಲ್ಲಾದ್ರೂ ಪ್ರೈಸ್ ಲಿಸ್ಟ್ ಇದೆಯಾ? ಯಾವ ಬ್ಯಾಂಕ್ ಅಲ್ಲ ನಾನು ಹೋಗಿ ಪ್ರೈಸ್ ಲಿಸ್ಟ್ ಅನ್ನ ಅವಾಗವಾಗ ಡಿಸ್ಪ್ಲೇ ಮಾಡ್ತಾರೆ, ಇವ್ರ ಹತ್ರ ಡಿಸ್ಪ್ಲೇ ಇದೆಯಾ? ಆಮೇಲೆ ನೋಡಿ, ಇಲ್ಲಿ ಬೆಂಚಿ ಕೆರ್ಸವ್, ಇಲ್ಲಿ ಅಗತ್ಯವಾಗಿ ಬೇಕಾಗಿರೋದು ನೀವು. ಇವನ್ ನೋಡಿ ಈ ಪರಿಸ್ಥಿತಿ ನೋಡಿ ಹೇಗಿದೆ. ಇದು ಗ್ಯಾಸ್ ಬಂಕ್, ಇದು ನೋಡಿ, ಇಲ್ಲಿ ನೋಡಿ, ಇದು ಯಾವ್ದಾದ್ರು ಗ್ಯಾಸ್ ಬಂಕ್ ಅಂತಾರೆ. ಟಾಯ್ಲೆಟ್ಗಿಂತ ಕೊನೆಯಾಗಿದೆ. ಕುಡಿಯಕ್ ನೀರಿದೆಯಾ ನೋಡಿ, ಕುಡಿಯಕ್ ನೀರಿದೆಯಾ ನೋಡಿ, ಹಾಕ್ಸಕ್ ಏರ್ ಇದೆಯಾ ನೋಡಿ, ಫ್ರೀ ಎಲ್ಲ ಕಡೆ, ಟವಲ್ ಫ್ರೀ ಇದೆ, ಏರ್ ಫ್ರೀ ಇದೆ, ಟಾಯ್ಲೆಟ್ ಫ್ರೀ ಇದೆ. ಇದು ರೋಡ್ ನೋಡಿ, 10 ವರ್ಷ ನಮ್ಮನ್ನ ಕಗ್ಗೊಲೆ ಮಾಡಿ ದುಡ್ಕೊಂಡಂತ ದುಡ್ಡನ್ನ ಇವ್ರು ಒಬ್ಬನೇ ಶ್ರೀಮಂತ ಆಗ್ಯವನಿ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸಮೇತ ಈ ದುರಿದುದನ್ನು ಮಾಡಿಲ್ಲ. ಇವನು ಮೊದಲು ಬದಲಾಯಿಸ್ರಿ, ಮೊದಲು ಬದಲಾಯಿಸ್ರಿ, ಇಲ್ಲಾಂದ್ರೆ ಕಂಪ್ನಿ ಲಾಕ್ ಮಾಡಿ ಬೇರೆ ಅವ್ನು ಯಾರಿಗಾರು ಅವಕಾಶ ಕೊಡಿ ಅಂತಂದೇಳಿ ನಾ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಮಾಧ್ಯಮದ ಮೂಲಕ. ನಮ್ಮ ಹೆಸರು ಲೋಕೇಶ್ ಅಂತ. ನಮ್ಮ ಹೆಸರು ಲೋಕೇಶ್ ಅಂತ, ನಾವು ಆಟೋ ಚಾಲಕರು. ನಾವು 10 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಯಾವುದೇ ರೀತಿ ಇಲ್ಲಿ ಗ್ಯಾಸ್ ರೇಟು ಇವತ್ತು ನಿನ್ನೆ ಮಧ್ಯರಾತ್ರಿಯಿಂದನೇ ಕಡಿಮೆ ಆಗಿದೆ. ಇವ್ರು ನೋಡಿದ್ರೆ ಬೆಳಿಗ್ಗೆ 11 ಗಂಟೆಗೆ ಕಡಿಮೆ ಮಾಡಿದ್ದಾರೆ. ನಾನು 320 ರೂಪಾಯಿ ಬೆಳಿಗ್ಗೆ 8 ಗಂಟೆ 8:30 ಬಂದು ಗ್ಯಾಸ್ ಹಾಕ್ಸಿದ್ದೀನಿ. ಇವ್ರು ಕೇಳಿದ್ರೆ ಯಾವುದೇ ರಿಯಾಕ್ಷನ್ ಕೊಡ್ತಿಲ್ಲ, ಮಾಹಿತಿ ಕೊಡ್ತಿಲ್ಲ. ದಯವಿಟ್ಟು ನಮ್ಮ ಸರ್ಕಾರ ಗೌರ್ಮೆಂಟ್ ಆಗಲಿ ಇವ್ರ ಕಡೆ ಗಮನ ಹೆಚ್ಚಿಸ್ಕೋಬೇಕು ಅಂತ ನಾನು ತಮ್ಮ ಕಳಕಳಿಯ ಪ್ರಾರ್ಥನೆ. ಮಹಾಲಿಂಗಯ್ಯ ಅಂತ ಹೇಳಿ, ನನ್ನ ಹೆಸರು ಮಹಾಲಿಂಗಯ್ಯ ಅಂತ, ನಾನು ಆಟೋ ಚಾಲಕ. ಸುಮಾರು ಒಂದು 15 ವರ್ಷದಿಂದ ಓಡಿಸ್ತಾ ಇದ್ದೀನಿ. ನನ್ನ ಹೆಸರು ಮಹಾಲಿಂಗಯ್ಯ ಅಂತ ಹೇಳಿ, ಸುಮಾರು 15-14 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಸುಮಾರು ಒಂದು 10 ವರ್ಷ ಆಯ್ತು ಗ್ಯಾಸ್ ಬಂಕ್ ಆಗಿ. ಇಲ್ಲಿ ರಾತ್ರಿ 12 ಗಂಟೆ ಸಮಯದಲ್ಲಿ ರೇಟ್ ಕಮ್ಮಿ ಆಗಿದೆ. ಇವರು ಬೆಳಿಗ್ಗೆ ಎದ್ದು ಸುಮಾರು ಅವ್ರಿಗೆ ಮೆಸೇಜ್ ಬಂದಿದ್ದು ಬೆಳಿಗ್ಗೆ 8:30 ಗಂತೆ. ಅವರು ಏನು ಹೇಳ್ತಾ ಇದಾರೆ ಕೇಳಿದಕ್ಕೆ, ನಾವು ಸ್ನಾನ ಮಾಡ್ಕೊಂಡು ಬರೋದು ಲೇಟ್ ಆಯ್ತು, 10:30 ಆಯ್ತು, ಅವಾಗ ಬಂದು ನಾನು ಕಮ್ಮಿ ಮಾಡಿದ್ದೀನಿ ಅಂತ ಹೇಳಿದ್ರು ಈ ಮ್ಯಾನೇಜರ್. ಈ ಬಂಕಿಗೆ ಸಂಬಂಧಪಟ್ಟವರು ಮತ್ತೆ ಆಮೇಲೆ 10 ವರ್ಷದಿಂದ ನಾ ಇಲ್ಲಿ ಯಾವ್ದಾವ ಸೌಲಭ್ಯ ಇಲ್ಲ,
ನೋಡಿ ಬಂಕಲ್ಲಿ ಇಲ್ಲಿ ರೋಡ್ ಇಲ್ಲ ಹೊರಗಡೆ ಬರೋದಕ್ಕೆ, ಮತ್ತೆ ಇದು ಏನಾದ್ರೂ ಸಮಸ್ಯೆ ಆದ್ರೆ ಪ್ರಾಬ್ಲಮ್ ಆದ್ರೆ ಅದು ಹಾರಿಸೋದಕ್ಕೂ ಸಮೇತ ವ್ಯವಸ್ಥೆ ಇಲ್ಲ. ಸಾರ್ವಜನಿಕರು ದೂರದಿಂದ ಬೆಂಗಳೂರು ತುಮಕೂರಿಂದ ಹಬ್ಬಕ್ಕೂ ಬರ್ತಿರ್ತಾರೆ, ಅವ್ರು ಬಂದಾಗ ಸಮೇತ ಒಂದು ಏರ್ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ, ವಾಟರ್ ನೀರು ಕುಡಿಯೋದಕ್ಕೂ ವ್ಯವಸ್ಥೆ ಇಲ್ಲ, ಮತ್ತೆ ಹಿಂಗೆ ಇತ್ಯಾದಿ ಬೇರೆ ಬೇರೆ ಸಮಸ್ಯೆಗಳಿದೆ. ಬಟ್ ಇಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಮ್ಯಾನೇಜರ್ ಹೇಳ್ಬೇಕು ಅಂದ್ರೆ ಬಹಳ ದೂರಂಕಾರದವರು. ಇದನ್ನ ನಮ್ಮ ತಾಲೂಕಲ್ಲಿ ಸಂಬಂಧಪಟ್ಟ ಅಂತಾರೆ ಯಾರಾದ್ರೂ ಒಬ್ರು, ಇದಕ್ಕೆ ನಾವು ಆಟೋ ಚಾಲಕ ಕೃಷ್ಣೇಶ್ವರ ಪ್ರತಿಭಟನೆ ಮಾಡೋರು ಸ್ಪಂದಿಸಿಲ್ಲ. ಬಟ್ ನಾವು ಎಂಎಲ್ಎ ಎಂಪಿಗಳು ಸಮೇತ ನಾವು ಕ್ಯೂ ಹಾಕಿಲ್ಲ, ಬಿಡು ಬಂಕ್ನವ್ರು ಇದಾರೆ ನೋಡ್ಕೊಂತಾರೆ, ನಮ್ಮ ಸಮಸ್ಯೆ ಬಗೆಹರಿಸ್ಕೊಂಡು ಅವರು ಹೋಗ್ತಾರೆ, ನಾವು ಅವ್ರಿಗೆ ಯಾವುದೇ ಒಂದು ತೊಂದರೆ ಮಾಡೋದ್ಬೇಡ ಅಂತ ನಾವು ಒಂದು ಮಾನವತೆ ಇಟ್ಕೊಂಡು ನಾವು ಇವ್ರ ಮೇಲೆ ಯಾವುದೋ ಒಂದು ಕಂಪ್ಲೇಂಟ್ ಮಾಡಿಲ್ಲ. ಈಗ ಒಂದು 10 ವರ್ಷದಿಂದ ಬರೀ ಹಿಂಗೆ ಹೇಳೋದು, ಸರ್ ಯಾಕೆ ಕಮ್ಮಿ ಇದೆ, ಯಾಕೆ ರೇಟ್ ಕಮ್ಮಿ ಮಾಡಿಲ್ಲ, ಯಾಕೆ ರೇಟ್ ಕಮ್ಮಿ ಆದ್ರೆ ನೀವು ಯಾಕೆ ಕಮ್ಮಿ ಮಾಡಲ್ಲ, ರೇಟ್ ಆದ್ರೆ ಮಾತ್ರ ಒಂದು ಸೆಕೆಂಡ್ ಅಲ್ಲಿ ಜಾಸ್ತಿ ಮಾಡ್ತೀರಾ, 3 ಡೇಸ್ 4 ಡೇಸ್ ಆದ್ರೆ ನೀವು ಗ್ಯಾಸ್ ರೇಟ್ ಕಮ್ಮಿ ಮಾಡಲ್ಲ, ಜಾಸ್ತಿ ರೇಟ್ ಇದ್ರೆ ಸಮೇತ ಅದೇ ಮಾತ್ರ ಅದೇ ತರ ಯೂಸ್ ಮಾಡ್ತೀರಾ ಅಂತಂದೇಳಿ ಸುಮಾರು ಸರಿ ಗಲಾಟೆ ಮಾಡಿದ್ವಿ, ಕೇಳಿದ್ವಿ. ಆದ್ರೆ ನಾವು ಯಾವುದೇ ಒಂದು ದೊಡ್ಡದಾಗಿ ರಾಜಾಂತ ಮಾಡಕ್ ಹೋಗ್ಲಿಲ್ಲ, ಒಂದು ಮಾನವೀಯತೆಗೆ. ಇಷ್ಟು ನಮ್ಮ ಆಟೋ ಚಾಲಕರ ಪರವಾಗಿ, ನಮ್ಮ ಟೌನ್ ಆಟೋ ಚಾಲಕರ ಪರವಾಗಿ, ಹಾಗೂ ನಮ್ಮ ತಾಲೂಕು ಆಟೋ ಚಾಲಕರ ಪರವಾಗಿ ನಾನು ಹೇಳಪ್ಪ ಏನದಂದ್ರೆ, ಇಂಥ ಸಮಸ್ಯೆಗಳು ಬಂದಾಗ ನಮ್ಮ ಆಟೋ ಚಾಲಕರು ದಯವಿಟ್ಟು ಒಗ್ಗೂಡಿ ಒಂದು ಹೋರಾಟ ಮಾಡಿ ನಮ್ಮ ಆಟೋ ಚಾಲಕರ ಸಮಸ್ಯೆ. ಈಗ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತೀವಿ, ಅದಲ್ಲೇ ಸಮಸ್ಯೆ ಇಲ್ಲ, ಈ ಗ್ಯಾಸಿಂದ ಸಮಸ್ಯೆ ಇರೋದು. ದಯವಿಟ್ಟು ಎಲ್ಲ ನಮ್ಮ ಆಟೋ ಚಾಲಕರು ನಮ್ಮ ತಾಲೂಕಾದ್ಯಂತ ಬಂದು ಇದನ್ನು ಪ್ರತಿಭಟನೆ ಮಾಡಿ ಇದೊಂದು ಸಮಸ್ಯೆನ ಬಗೆಹರಿಸಬೇಕು, ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು. ಮ್ಯಾನೇಜರ್ ಸುಮಾರು ಆಲೆ ಒಂದು 10 ನಿಮಿಷ ಆಯ್ತು, ನೇನು ಪ್ರಶ್ನರ ಸ್ವಲ್ಪ ದೂರದಲ್ಲಿದ್ರು, ಅವಾಗ ಅವನ ಮ್ಯಾನೇಜರ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂಕಿಂದ ಗಡಗಾಸಿ ಅದೇ ಹೋದ್ರು, ಹೋಗ್ಬಿಟ್ರು. ಎಷ್ಟು ಕೂಗಾಡ್ಕೊಂಡ್ರು ಬರ್ಲಿಲ್ಲ, ಏನಾರ ಮಾಡ್ಕೊಳ್ಳಿ ಅಂತ ಹೋಗಿದ್ದಾರೆ. ನೋಡಿ ಓಪನ್ ಮಾಡಿದೆ ಬಾಗಿಲು, ಬೀಗ ಹಾಕಿಲ್ಲ, ಮತ್ತೆ ಮಿಷಿನ್ ಎಲ್ಲ ಹಾಪ್ ಮಾಡಿದ್ದಾರೆ, ಬಿಲ್ ಹಾಕಿಸ್ಕೊಂಡಿದ್ದು ಚೀಟಿ ಕೊಟ್ಟಿದ್ದಾರೆ. ಇಲ್ಲಿ ಬಂಕ್ ಅಲ್ಲಿ ಒಂದು ಬಿಲ್ ಮಾಡಲ್ಲ, 24 ಅವರ್ಸ್ ಸರ್ವಿಸ್ ಇಲ್ಲ ಇಲ್ಲಿ, 10 ಗಂಟೆ ಮೇಲೆ ನಾವು ಗ್ಯಾಸೇ ಹಾಕಲ್ಲ ಅಂತಾರೆ. ಬಾಗಿಲು ಹಾಕೊಂಡು ಇಲ್ಲೇ ಮಲ್ಕೊಂತಾರೆ, ಮನೆ ಹೋಗ್ತಾರೆ ಗೊತ್ತಿಲ್ಲ, ಗ್ಯಾಸ್ ಹಾಕೊಂಡು ಇಲ್ಲೇ ಇರ್ತಾರೋ ಮನೆ ಹೋಗ್ತಾರೋ ನಾವು ಗೊತ್ತಿಲ್ಲ. 10 ಗಂಟೆವರೆಗೂ ನಾವು ಹಾಕ್ತೇವೆ, 10 ಗಂಟೆ ಮೇಲೆ ನಾವು ಗ್ಯಾಸ್ ಹಾಕಲ್ಲ, ಸರ್ವಿಸ್ ಇಲ್ಲ, 24 ಅವರ್ಸ್ ಸರ್ವಿಸ್ ಇಲ್ಲ ಅಂತಾರೆ. ಏನ್ ಮಾಡ್ಬೇಕು ನೋಡಿ, ನಿಮಿಷ ನೋಡಿ ನೋಡಿ ನೋಡಿ, ಮಿಕ್ಕಿದ ದುಡ್ಡಿಗೆ ಇದೊಂದು ಚೀಟಿ ಕೊಟ್ಟಿರೋದು ಅವರು, ಗ್ಯಾಸ್ ಹಾಕಿಸ್ಕೊಳ್ಳಿ ಅಂತ ಹೇಳಿ. ರೇಟ್ ಕಮ್ಮಿ ಆಗಿದೆಯಲ್ಲ ನೀವು ಕೊಟ್ಟು, ರೇಟ್ 1 ನಿಮಿಷ, ರೇಟ್ ಜಾಸ್ತಿ ಇದ್ದಾಗ ಹಾಕಿಸ್ಕೊಂಡಿದ್ದೀವಿ. ಇಂಧನ ಸಚಿವರಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಕೇಳೋದಿಷ್ಟೇ, ನಮ್ಮ ತಾಲೂಕಲ್ಲಿ ಆಟೋ ಚಾಲಕರು ಗ್ಯಾಸ್ ಬಂಕ್ ನೆಚ್ಚಿಕೊಂಡು ತುಂಬಾ ನಂಬಿಕೆಯಿಂದ ಕಾಪುರ ಮಾಡೋದು ಜೀವನ ಮಾಡ್ತಿದ್ದಾರೆ, ಇದಕ್ಕೆ ಬಂಕ್ ಓನರ್ ಬರಬೇಕು ಅಂತ ಹೇಳೋ, ಬಂಕ್ ಓನರ್ ದಯವಿಟ್ಟು ಬಂದು ಇದಕ್ಕೆ ಏನ್ ಸಂಬಂಧ ಪಡುತ್ತೋ ಅದನ್ನ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಟ್ಟು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊಂತೀವಿ. 1 ಲೀಟರ್ ಬರೋದನ್ನ 3 ಲೀಟರ್ ಬರುತ್ತೆ, ಒಂದು 5 ML 10 ML ಕಮ್ಮಿ ಬರುತ್ತೆ, ಮೈಲೇಜ್ ಬರಲ್ಲ ಅಂತ ನಮ್ಮ ಆಟೋ ಚಾಲಕರು ಸುಮಾರು ಸರಿ ಗ್ಯಾರೇಜ್ ಹೋಗಿ ದುಡ್ಡುಗಳ ತುಂಬಾ ಖರ್ಚು ಮಾಡಿಬಿಟ್ಟಿದ್ದಾರೆ, ತುಂಬಾ ದಂಧೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಸಲು ದೂರ್ ಕೊಟ್ಟಿಲ್ವಾ, ಯಾರಿಗೆ ದೂರ್ ಕೊಟ್ಟಿಲ್ಲ? ನೀವು ಮಾನವೀಯತೆಯಲ್ಲಿ ಮಾತಾಡಕ್ ಬಂದಿದ್ದೀವಿ ಅಷ್ಟೇ. ಸಾಮಾನ್ಯವಾಗಿ ಆಟೋ ಚಾಲಕ ತನ್ನೆಲ್ಲ ದುಡ್ಡು ಮೇಲೆ ಬಂದಿದ್ದಾನಂದ್ರೆ ಅವ್ನು ನಿಜವಾಗ್ಲೂ ಅನ್ಯಾಯ ಆಗಿರ್ತಕ್ಕಂಥದ್ದೇ ಅರ್ಥ. ಕಾರಣ ಸುಮಾರು 10 ವರ್ಷಗಳಿಂದ ಈ ಶಿರಾ ನಗರದಲ್ಲಿ ಏಕೈಕ ಒಂದು ಗ್ಯಾಸ್ ಬ್ಯಾಂಕ್ ಬಂಕನ್ನ ಗೋಲ್ ಗ್ಯಾಸ್ ಅನ್ನೋ ಒಂದು ಕಂಪನಿ, ಅಗಂದರೋನೆ ಮಾಡ್ತಕ್ಕಂಥ ಒಂದು ಕಂಪನಿ ನಮ್ಮ ಶಿರಾ ನಗರದಲ್ಲಿ ಉದ್ಘಾಟನೆ ಆಯಿತು. ಸುಮಾರು ಇಲ್ಲೇ ನಮ್ಮ ಸ್ಥಳೀಕರ ಒಬ್ಬ ಸ್ಥಳೀಕರನ್ನ ಒಬ್ಬನ ನೇಮಿಸಿಕೊಂಡು ಅವ್ರ ಮುಖಾಂತರ ಲೂಟಿ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಆ ಒಂದು ಗ್ಯಾಸ್ ಮಾಲೀಕ ಹಾಕೊಂಡ. ಕಾರಣ ನಾನು ಎಲ್ಲೋ ಗುಜರಾತ್ನ ಪಂಜಾಬ್ನನ್ನು ಕಳಿಸಿ ಅಲ್ಲಿ ಮೋಸ ಮಾಡಕ್ಕೆ ಹೋದ್ರೆ ಜನ ಎಚ್ಚೆತ್ಕೊಂತಾರೆ, ಆಟೋ ಚಾಲಕ ಒಳ್ಳೆಯವರಲ್ಲ, ದಯಮಾಡಿ ನಾನು ಅದೇ ಊರ್ನನ್ನು ಇಕ್ಕಿ ಅದೇ ಊರಿನಲ್ಲೇ ಮೋಸ ಮಾಡಿಸ್ಬೇಕು ಅನ್ನೋ ಒಂದು ತೀರ್ಮಾನ ಬಂದಂತ ಮಾಲೀಕ ನಮ್ಮ ವಿಜಯ ಶಿರಾಮಣ್ಣ ಗ್ಯಾಸ್ ಬಂದ್ ನೀವು ಮ್ಯಾನೇಜರ್ ಮಾಡಿ ಇವತ್ತು ಅಗಂದರವರೆಗೆ ಇರ್ತಂತ ಏಕೈಕ ವ್ಯಕ್ತಿ. ಸುಮಾರು 10 ವರ್ಷದಿಂದ ಸಹಿತ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಗ್ಯಾಸ್ ಬಂಕ್ ಅಲ್ಲಿ ಇಟ್ಟಿಲ್ಲ, ಬೆಂಕಿ ಬಿದ್ದೆ ಆಗ್ತಕ್ಕಂಥ ಸಾಧನವೂ ಸಮೇತ ಸರಿಯಾಗಿಲ್ಲ. ಇಂಥ ಒಬ್ಬ ದರೋಡೆಕೋರ ರಾತ್ರಿ 12 ಗಂಟೆಗೆ ಬದಲಾದಂತ ಗ್ಯಾಸ್ ರೇಟ್ ಅನ್ನು ಬೆಳಿಗ್ಗೆ 11 ಗಂಟೆವರೆಗೂ ಇಟ್ಕೊಂಡಿದ್ದಾನೆ. ಇವರಿಗಿಂತ ಮೋಸ ಮಾಡಲಿಕ್ಕೆ ಬೇರೆ ಯಾರಾದ್ರೂ ನಮ್ಮೂರಲ್ಲಿ ಇದ್ದಾರಾ? ಸರ್ಕಾರ ಏನಾದ್ರೂ
ವೇತನ ಜಾಸ್ತಿ ಮಾಡಿದ್ರೆ ಆ ನಿಮಿಷಕ್ಕೆ ಮೆಸೇಜ್ ಬರುತ್ತೆ ಅವನಿಗೆ. ಸರ್ಕಾರ ಏನಾದ್ರೂ ಗ್ಯಾಸ್ ಅಲ್ಲಿ ರೇಟ್ ಅನ್ನ ಕಡಿಮೆ ಮಾಡಿದ್ರೆ ಸುಮಾರು ಮೂರು ದಿವಸ ಆದ್ರೆ ಅವ್ನ ಮೊಬೈಲ್ ಮೆಸೇಜ್ ಬರಲ್ಲ. ಅವನ ಮೊಬೈಲ್ ಫಾರಿನ್ ಆಗಿತ್ತು, ಒಂದು ವೇಳೆ ಇವತ್ತು ನಾವು ಇಲ್ಲಿ ಯಾವುದೇ ಸ್ಟ್ಯಾಂಡರ್ಡ್ ಆಟೋ ರೈತ 100 ರೂಪಾಯಿ ಬಾಡಿಗೆ ಹೊಡೆಯಕೊಳ್ಳಲ್ಲ. ಆ 100 ರೂಪಾಯಿನ ಕದೀಮ ಎರಡೇ ಸೆಕೆಂಡ್ ಅಲ್ಲಿ ಕರ್ನಾಟಕದಲ್ಲಿ ಕಳಿಸ್ತಾ ಇದ್ದಾರೆ. ನಮ್ಮ ಹೊಟ್ಟೆ ಮೇಲೆ ಇಡ್ತಾ ಇದ್ದಾನೆ. ದಯಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮಗಳ ಮೂಲಕ, ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ವಂದಿಸ್ತಾ, ದಯಮಾಡಿ ಇವನ ಏನು ಮೋಸದ ಜಾಲ ಇದೆ ತಮ್ಮ ಮುಖಾಂತರ ಇವತ್ತು ಯಾರು ಬಂದ್ಗಳಲ್ಲಿ ಸಾಧ್ಯವೇ ನಾವೆಲ್ಲಾ ಪರಿಕರಗಳನ್ನ ಮುಂದೆ ಪ್ರದರ್ಶನ ಮಾಡಿದ್ವಿ. ಗುರುತಿರ್ತಕ್ಕಂತ ಪರಿಕರಗಳನ್ನ ನಾವು ಪ್ರದರ್ಶನ ಮಾಡಿದ್ವಿ. ಇದನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ, ನಮ್ಮ ಏನು ಮಾಧ್ಯಮಿಕರ ಮೂಲಕ ಮತ್ತೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಂತ ದೂರನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಏನ್ ಮಾಡಬೇಕು ಇಲಾಖೆ ಮಾಧ್ಯಮ ಪ್ರತಿನಿಧಿಗಳನ್ನ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ಒಂದು ಮನವಿ ನಮ್ಮ ಮನವಿಯನ್ನ ಸರ್ಕಾರಕ್ಕೆ ಮುಗಿಸೋವರೆಗೂ ತಾವು ದಯಮಾಡಿ ಬಡ ಆಟೋ ಚಾಲಕರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅವರಲ್ಲಿ ನಾನು ಮನವಿ ಮಾಡ್ತಾ ಅಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಶಿರಾ ತಾಲೂಕಲ್ಲಿ ಸುಮಾರು ಕರ್ನಾಟಕದಲ್ಲೇ ಕಂಡು ಕೇಳದಿಂದ ಬರ ಇದೆ. ಎಲ್ಲಾದ್ರೂ ಇಡೀ ಕರ್ನಾಟಕದ ಯಾವ ಮೂಲೆಗಳಲ್ಲೂ ಜನ ವಾಸ ಮಾಡ್ತಾರೆ, ಶಿರಾ ತಾಲೂಕಲ್ಲಿ ವಾಸ ಮಾಡೋದು ತುಂಬಾ ಕಷ್ಟಕರವಾದ ಸಂಗತಿ. ಯಾಕೆಂದ್ರೆ ಸಕಾಲಕ್ಕೆ ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ. ರೈತ ಮಳೆ ಬೆಳೆ ಬಂದ್ರೆ ಮಾತ್ರ ನಾವು ಯಾವುದೇ ಒಂದು ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ. ಇಂಥ ಒಂದು ಬರಗಾಲ ಸ್ಥಿತಿಯಲ್ಲಿ ಇಂತ ಒಬ್ಬ ಕಡಿಮ ಮಾಡ್ತಾನೆ ಅಂದ್ರೆ ಆ ಕಡಿಮೆ ಅವನು ಯಾರೋ ದುಡ್ಡಿದ ಮಾಡಲಿ, ನಮ್ಮಂತ ಬಡ ಆಟೋ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅವನಿಗೆ ನಿಜವಾಗ್ಲೂ ಶಿಕ್ಷೆ ಆಗ್ಬೇಕು. ನಮ್ಮೆಲ್ಲ ಆಟೋ ಚಾಲಕರ ಪರವಾಗಿ ನಾನು ಅವ್ರು ಆಗ್ರಹ ಮಾಡ್ತಾ ಇದ್ರೆ ಆ ಏನೋ ಕಡಿಮೆ ಕಳ್ಳ ಇದ್ದಾನೆ ಅವ್ರಿಗೆ ಶಿಕ್ಷೆ ಕೊಡಿ. ಅಲ್ಲಿವರೆಗೂ ದಯಮಾಡಿ ಈಗಲೇ ಇದಕ್ಕೆ ಆಕ್ಷನ್ ತಗೋಬೇಕು. ನಾವು ದಯಮಾಡಿ ಮಾಲೀಕನ್ ಕರೆಸ್ಬೇಕು, ಮಾಲೀಕನ್ ಕರೆಸಿ ನಮ್ಗಾಗಿರ್ತಕ್ಕಂಥ ಅನ್ಯಾಯನ ಸಂಪೂರ್ಣವರ್ಗೂ ಆ ಗ್ಯಾಸ್ ಕಂಪನಿ ಮಾಲೀಕರು ಗ್ಯಾಸ್ ಮಾಡಬೇಕು. ದಯಮಾಡಿ ಮೇಡಮ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಕೈ ಮುಗಿದು. ಯಾಕಂದ್ರೆ ನಾವು ಯಾರು ದುಡ್ಡಿರೋಲ್ಲ, ನಾವು ಬಡಪಾಯಿ ಆಟೋ ಚಾಲಕರು. ದಯಮಾಡಿ ನಿಮ್ಮ ಮೂಲಕ ನಾವು ಒಂದು ನ್ಯಾಯ ಕಂಡುಕೋಬೇಕು. ಆ ನ್ಯಾಯಕ್ಕೋಸ್ಕರ ತಾವು ನೀವು ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಈ ಮನವಿ ಪತ್ರ ನಮ್ಮ ನಾವು ವಿವರಣೆ ಮಾಡಿದೀವಿ. ಆಮೇಲೆ ಮಾಧ್ಯಮ ಪ್ರತಿನಿಧಿಗಳನ್ನು ತಗೊಂಡು ಸ್ಥಳದಲ್ಲೇ ತೋರಿಸಿದ್ವಿ. ನಾವು ಬೇರೆ ಏನು ಯಾವ ಕಣ್ಣು ಮುಚ್ಚಿಲ್ಲ. ಮಾಧ್ಯಮ ಪ್ರತಿನಿಧಿಗಳನ್ನು ನಾವು ಸ್ಥಳದಲ್ಲೇ ತೋರಿಸ್ತೇವೆ. ನಾವು ಸುಮ್ ಸುಮ್ಮನೆ ಆಪಾದನೆ ಮಾಡಲ್ಲ, ನಮ್ಗಾಗಿ ಇರ್ತಕ್ಕಂಥ ಅನ್ಯಾಯ ತೋರ್ಕಂತ 10 ವರ್ಷದಿಂದ ನಮಗೆ ಶೋಷಣೆ ಮಾಡಿದ್ದಾನೆ ಲಂಗಮನ್ನ ಅಲ್ಲ. ದಯಮಾಡಿ ನಾವು ಮಾತಾಡಿ, ಯಾಕಂದ್ರೆ ಅವನೊಬ್ಬ ಸ್ಥಳೀಕ, ನಾವು ಸ್ಥಳೀಕನ್ನು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಧರ್ಮ ಇಟ್ಟಿದ್ವಿ ನಾವು. ಇವತ್ತು ಅವನು ಸ್ಥಳೀಕರೇ ನಮ್ಮ ತಲೆ ಮೇಲೆ ಗುಂಡಾಕಕ್ಕೆ ಹೋದಾಗ ನಾವು ಇವತ್ತು ಪ್ರತಿಭಟನೆ ಆಗಿ ಇಟ್ಟಿದ್ವಿ. ದಯಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಂದ್ರೆ ಕೇಳ್ಕೊಂತ ಇದ್ದೀನಿ. ಆದ್ರೆ ಒಂದೆರಡು ಮಾತಾಡ್ಬೇಕು ಮೇಡಮ್ ಅವ್ರು ನಮ್ಮ ಕುರಿತು. ಆಹಾರ ಇಲಾಖೆ ಅಧಿಕಾರಿ ರೋಹಿಣಿ ಹಾಗೂ ಕಸಬಾ ರೆವೆನ್ಯೂ ಅಧಿಕಾರಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವರದಿ ಪಡೆದರು. ಪರಿಸ್ಥಿತಿ ವಿಕೋಪಗೊಳ್ಳುವುದನ್ನು ಮನಗಂಡ ಮ್ಯಾನೇಜರ್ ಸ್ಥಳದಿಂದ ದೌಡಾಯಿಸಿದ ಘಟನೆ ಜರುಗಿತು. ಆಟೋ ಚಾಲಕರು ಶಿರಾ ತಾಲೂಕು ಕಚೇರಿಗೆ ತೆರಳಿ ಗ್ರೇಡ್ 2 ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾತ್ರಿ 12 ಗಂಟೆ ರೇಟ್ ಬದಲಾಗಿದೆ, ಈಗ 11 ಗಂಟೆಗಾದ್ರೂ ಅದೇ ರೇಟ್ ಇದೆ. 6 ರೂಪಾಯಿ ರೇಟ್ ಕಡಿಮೆ ಆಗಿದೆ, ವೇರಿಯೇಷನ್ ಆಗಿದೆ ಒಂದು ಪರ್ ಲೀಟ್ ಇದೆ. ಅದೇ ರೇಟ್ ಅನ್ನ ಈಗಲೂ ಮಾಡ್ತಾ ಇದ್ದಾರೆ. ಸ್ಥಳೀಕ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. 10 ವರ್ಷದಿಂದ ಮಾಧ್ಯಮ ಮಾಧ್ಯಮ ಪ್ರತಿನಿಧಿಗಳು ನೋಡಿ ಓಟ ಕೇಳ್ತಾ ಅವನ ಬಾಗಿಂದ ಇದ್ದವ್ರು ಬೇಕ ನಮ್ಗೆ. ದಯಮಾಡಿ ಗ್ಯಾಸ್ ಮೈಲೇಜ್ ಬರಲ್ಲ ಸರ್, ಬರೀ ವ್ಯವಸ್ಥೆ ಏನಿಲ್ಲ ಸರ್. ಅದೇನಾದ್ರೂ ಪ್ರಾಬ್ಲಮ್ ಆದ್ರೆ ಅದನ್ನ
ಶಿರಾದಲ್ಲಿ ವಿಶ್ವ ಏಡ್ಸ್ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು. ಎಲ್ಲರಕ್ಕೂ ನನ್ನ ಆರೋಗ್ಯ ನನ್ನ ಹಕ್ಕು ಎನ್ನುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರಾಗುವ ತಾಲೂಕು ಕಾನೂನು ಸೇವಾ ಸಮಿತಿ ಸಿರಾ, ತಾಲೂಕು ವಕೀಲರ ಸಂಘ ಸಿರಾ ಮತ್ತು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ವಿವಿಧ ಇಲಾಖೆಗಳ ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ ಇವರ ಸಹಯೋಗದೊಂದಿಗೆ ಈ ಶುಭ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ಸನ್ಮಾನ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಜಗದೀಶ್ರವರು ತಾಲೂಕು ವೈದ್ಯಾಧಿಕಾರಿಯನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಶಿರಾ ರವರಾಗಿರ್ತಕ್ಕಂಥ ಸನ್ಮಾನಿತ ಮಾನ್ಯ ಶ್ರೀ ಮಹಮ್ಮದ್ ಆರಿಫುಲ್ಲಾ ಸರ್ ಸಾಹೇಬ್ರವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೇನೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಆರ್ ಧನಲಕ್ಷ್ಮಿ ಮೇಡಮ್ ಅವರು, ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಶ್ರೀಮತಿ ಗೀತಾ ಕುಂಬಾರ್ ಕೆಬಿರವರು, ಗೌರವಾನ್ವಿತ ಹೆಚ್ಚುವರಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಸಿರಾ ಇವರು ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ತುಂಬೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸನ್ಮಾನ್ಯ ತಾಲೂಕು ದಂಡಾಧಿಕಾರಿಗಳು, ತಹಸೀಲ್ದಾರರಾಗಿರ್ತಕ್ಕಂಥ ಸನ್ಮಾನಿತ ನಗೇಗೌಡರಿಗೆ, ರಾಜು ಸುಳ್ಳಿಯವರಿಗೆ ತುಂಬೃದಯದ ಸ್ವಾಗತವನ್ನ ಬಯಸ್ತಾರೆ. ಸಂಪರ್ಕ ಮಾಧ್ಯಮಗಳು ಇವತ್ತು ಬಹಳ ಮನಸ್ಸು ಬದಲಾಗಿ ಇವತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಇದಕ್ಕೆ ರೂವಾರಿಗಳಾಗಿರ್ತಾರೆ. ಅವ್ರಿಗೂ ಕೂಡ ತುಂಬೃದಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಶ್ರೀ ಎಸ್ ವಿ ಮಂಜುನಾಥರವರು ಉಪಾಧ್ಯಕ್ಷರು, ಅವರು ಕೂಡ ಈ ಸಂದರ್ಭದಲ್ಲಿ ಸೇರಿಕೊಂಡಿದ್ದಾರೆ. ಅವ್ರಿಗೂ ಕೂಡ ತುಂಬೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜನರ ಡೆಂಗ್ಯೂ, ಎಚ್ ಐ ವಿ, ಎಚ್ ಒನ್ ಎ ಒನ್ ಗಳಂತಹ ಅನೇಕ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿ ಇವತ್ತು ಆರೋಗ್ಯ ಎಚ್ ಐ ವಿ ಘಟಕವನ್ನೇ ಓಪನ್ ಮಾಡಿ ಪ್ರತಿಯೊಬ್ಬರಿಗೂ ತಪಾಸಣೆ ಮಾಡಿ ರಕ್ತ ತಪಾಸಣೆ ಮೂಲಕ ಕಂಡಿಡಿದು ಅವರಿಗೆ ಮಾರ್ಗದರ್ಶನ ಕಾರ್ಯಕ್ರಮ ಉದ್ಘಾಟನೆ ಮಾನ್ಯ ಶ್ರೀ ಮಹಮ್ಮದ್ ಆರಿಫುಲ್ಲಾ ಸರ್ ಅವರು ಉದ್ಘಾಟನೆ ಮಾಡಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಚಪ್ಪಾಳೆ ತಟ್ಟುವುದರ ಮೂಲಕ ಇವತ್ತು ಉದ್ಘಾಟನೆ ಮಾಡುವಂತಹ ಸನ್ಮಾನಿತರಿಗೆ ಎಕ್ಕಡ ಚೂಸ್ತಾಳ ಮೇಡಮ್ ಚಿನ್ನ ಮೇಡಮ್. ವಿವಿಧ ಪ್ರಮುಖ ಬೀದಿಗಳಲ್ಲಿ ಜಾಥಾವನ್ನ ಕರ್ಕೊಂಡೋಗಿ ಮಕ್ಕಳಿಗೆ, ನಗರದ ನಾಗರಿಕರಿಗೆ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಆರಕ್ಷಕ ಇಲಾಖೆಯವರು ಕೂಡ ತುಂಬಾ ನಮ್ಗೆ ಸಹಕಾರ ನೀಡಿದ್ದಾರೆ. ಆರಕ್ಷಕ ಇಲಾಖೆ ಕೂಡ ತುಂಬೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಏಡ್ಸ್ ದಿನಾಚರಣೆ ಅಂತೇಳಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಏಡ್ಸ್ ಒಂದು ಸಾಂಕ್ರಾಮಿಕ ರೋಗ ಮತ್ತು ಏಡ್ಸ್ ಅನ್ನೋ ರೋಗವನ್ನು ತಡೆಗಟ್ಟುವ ಉದ್ದೇಶದಿಂದ ನಾವು ಈ ಒಂದು ಜಾಥಾ ಮತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೇವೆ. ಎಲ್ಲರೂ ತಿಳ್ಕೋಬೇಕಾಗಿರುವಂಥ ವಿಷಯ ಏನು ಅಂತ ಅಂದರೆ, ಏಡ್ಸ್ ಯಾವಾಗಲೂ ಕೂಡ ಅವ್ರ ಜೊತೆ ಸ್ನೇಹ ಮಾಡಿದರೆ ಅಥವಾ ಕೈ ಕುಲುಕಿಸಿದ್ರೆ ಅಥವಾ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದರೆ ಬರುವಂಥ ರೋಗ ಅಲ್ಲ. ಅದು ಲೈಂಗಿಕ ಸಂಪರ್ಕ ಇಟ್ಟಲ್ಲಿ ಮಾತ್ರ ಮತ್ತು ಆ ಏಡ್ಸ್ ರೋಗಿಗಳ ರಕ್ತ ನಮ್ಮ ರಕ್ತದಿಂದ
ಬದಲಾವಣೆ ಆದಾಗ ಮಾತ್ರ ಏಡ್ಸ್ ಬರೋ ಸಾಧ್ಯತೆಗಳಿದೆ. ಅದಲ್ಲದೆ ಅವ್ರ ಜೊತೆಯಲ್ಲಿ ಸ್ನೇಹದಿಂದ ಇದ್ರೆ ಅಥವಾ ಜೊತೆಯಲ್ಲಿ ಕೂತ್ಕೊಂಡ್ರೆ ಮಾತಾಡಿದ್ರೆ ಏಡ್ಸ್ ಬರೋದಿಲ್ಲ. ನಾನು ಸಾಕಷ್ಟು ಕಡೆ ಕೇಳಿದ್ದೀನಿ, ಏಡ್ಸ್ ರೋಗಿಗಳು ಅಂತ ಗೊತ್ತಾದ ತಕ್ಷಣ ಆಸ್ಪತ್ರೆಗಳಲ್ಲೂ ಸಹ ಚಿಕಿತ್ಸೆ ಕೊಡೋದಿಲ್ಲ, ಮತ್ತೆ ಅವ್ರ ಜೊತೆಯಲ್ಲಿ ಯಾರು ಮಾತಾಡೋದಿಲ್ಲ, ಸ್ನೇಹ ಮಾಡೋದಿಲ್ಲ, ಮುಟ್ಟೋದೂ ಇಲ್ಲ. ಆ ರೀತಿ ಒಂದು ಮಾಡ್ತಾರೆ ಅನ್ನೋ ಒಂದು ವ್ಯವಸ್ಥೆ ಇದೆ ಅಂತ ನಾನು ಕೇಳಿದೆ. ಆ ರೀತಿ ಎಲ್ಲ ಮಾಡಕ್ಕೆ ಹೋಗಬಾರ್ದು, ಅವ್ರ ಜೊತೆಯಲ್ಲಿ ನಾವು ಸ್ನೇಹ ಬೆಳೆಸ್ಬೇಕು. ಅವ್ರ ಜೊತೆಯಲ್ಲಿ ಅವರು ಕೂಡ ಮನುಷ್ಯರೇ, ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದ ತಕ್ಷಣ ಅವರಿಗೆ ರೋಗ ಬರೋದಿಲ್ಲ. ಅಂತ ಒಂದು ರೋಗಿಗಳು ಯಾರಾದರೂ ಕಂಡು ಬಂದರೆ ದೂರ ಹೋಗೋದು ಅಥವಾ ಅವ್ರ ಜೊತೆ ಸ್ನೇಹ ಮುರಿಯೋದು ಅಥವಾ ಮಾತಾಡದೇ ಇರೋದು ಅವೆಲ್ಲ ಮಾಡಬಾರ್ದು ಅಂತ ಹೇಳ್ತಾ, ಇವೆಲ್ಲರೂ ಕೂಡ ಹೆಚ್ಚಾಗಿ ನಾನು ಹೇಳೋದೇನಂದ್ರೆ ನಮ್ಮ ಆಸ್ಪತ್ರೆ ಅಂದರೆ ಜಿಲ್ಲಾ ಆರೋಗ್ಯ ಇಲಾಖೆಯವರು ಇವ್ರ ಕಡೆ ಹೆಚ್ಚಾಗಿ ಗಮನ ಕೊಡಬೇಕು ಈ ರೋಗವನ್ನು ತಡೆಗಟ್ಟಲಿಕ್ಕೆ ಅಂತ ಹೇಳ್ತಾ, ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಏಡ್ಸ್ ದಿನಾಚರಣೆ ಆಚರಿಸ್ಕೊಂಡ್ಬರ್ತಾ ಇದ್ದೀವಿ. ಡಿಸೆಂಬರ್ 1 ಪ್ರತಿ ವರ್ಷನೂ ಕೂಡ 2001 ಕೂಡ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಪ್ರತಿ ವರ್ಷ ಈ ಮಾಧ್ಯಮಗಳ ಮೂಲಕ ಮತ್ತೆ ಪ್ರಚಾರ ಆಂದೋಲನ ಮಾಡೋದ್ರ ಮೂಲಕ ಆ ಒಂದು ರಿಸಲ್ಟ್ ಇವತ್ತು ಸಿಗ್ತಾ ಇದೆ. ಮೊದಲು ಏನು 1000 5 ಜನ 6 ಜನ 10 ಜನ ಒಂದು ಪಾಸಿಟಿವ್ ಬರ್ತಾ ಇತ್ತು, ಈಗ 1 ಅಥವಾ 2 ಇಳಿದಿದೆ. ಪಾಯಿಂಟ್ ಈ ಒಂದು ಗರ್ಭಿಣಿಯಲ್ಲಿ ಕೂಡ 0.09% ಇಳಿದಿದೆ ಏನು ಪ್ರಿವಲೆನ್ಸ್ ರೇಟು. ಅದೇ ರೀತಿ ನಾವು ಸಾರ್ವಜನಿಕರಲ್ಲಿ ಕಾಮನ್ ಪೀಪಲ್ಗಳನ್ನ ಸುಮಾರು 65,000 70,000 ಜನ ಚೆಕ್ ಮಾಡಿದ್ರು ಕೂಡ 5-6 ಕೇಸ್ಗಳು ಬರ್ತಾ ಇದಾವೆ ಈಗ. ಅಂದ್ರೆ ಅಷ್ಟು ಮಟ್ಟಿಗೆ ಡೌನ್ ಆಗಿದೆ. ಇದೇ ಮಟ್ಟದಲ್ಲಿ ನಾವು ಕಂಟಿನ್ಯೂ ಮಾಡಿ ಈ ಒಂದು ಪ್ರಸಾರ ಮತ್ತು ಇದನ್ನ ಮುಂದುವರಿಸ್ಕೊಂಡು ಹೋಗೋದ್ರ ಮೂಲಕ ಇದನ್ನ ಕಂಪ್ಲೀಟ್ ಇರಾಡಿಕೇಶನ್ ಮಾಡಕ್ ಆಗದೇ ಇದ್ರು ಕೂಡ ಸಂಪೂರ್ಣವಾಗಿ ಮಟ್ಟ ಹಾಕ್ಬೋದು ಅಂತ ಹೇಳ್ಬಿಟ್ಟು ಈ ತರ ತಿಳಿಸ್ತಾನೆ. ಈ ಒಂದು ಲೈಂಗಿಕ ಅಸುರಕ್ಷಿತ ಲೈಂಗಿಕತೆ ಮತ್ತೆ ಅಪರಿಚಿತ ಲೈಂಗಿಕತೆ ಇವನ್ನೆಲ್ಲ ಅವಾಯ್ಡ್ ಮಾಡಿ ಇನ್ ಟೋಟಲ್ ಹೇಳ್ಬೇಕಂತಂದ್ರೆ ನಮ್ಮ ಶ್ರೀರಾಮ ಸಿದ್ಧಾಂತ ಏನಿತ್ತು ಅಂದ್ರೆ ಏಕಪತ್ನಿ ವ್ರತಸ್ಥ ಏಕಸಂಗಾತಿ ಮತ್ತೆ ಇವನ್ನೆಲ್ಲ ಅನುಸರಿಸ್ಕೊಂಡು ಹೋಗೋದ್ರ ಮೂಲಕ ನಾವು ಒಂದು ರಕ್ಷಣೆ ಪಡೆಯಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ತಾನೆ. ಈ ಒಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇದು ಮಾಡ್ತೀವಿ. ನಮಸ್ಕಾರ. ಈ ಒಂದು ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆಯನ್ನ ನಾವು ನಿರಂತರವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ಈ ಒಂದು ದಿನಾಚರಣೆಯ ಮಹತ್ವವನ್ನ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ತಾಲೂಕು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ನಾನು ಮತ್ತಷ್ಟು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಈಗಾಗಲೇ ನಾವು ಸಾಕಷ್ಟು ಈ ಒಂದು ಏಡ್ಸ್ ಪ್ರಮಾಣದಲ್ಲಿ ಏಡ್ಸ್ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ತಡೆಗಟ್ಟಲ್ಲಿ ನಾವು ಸಾಕಷ್ಟು ಯಶಸ್ವಿಯಾಗಿ ರಾಷ್ಟ್ರೀಯ ಸರಾಸರಿ ಏನಿದೆ ಅದಕ್ಕಿಂತ ಕಡಿಮೆ ಸರಾಸರಿಯನ್ನು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಧಿಸೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಇದಕ್ಕೆ ಕಾರಣ ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಪ್ರಚಾರ ಆಂದೋಲನಗಳು ಸಹ ಒಂದು. ಇಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿರುವಂತೆ ಒಂದು ಅಸುರಕ್ಷಿತ ಲೈಂಗಿಕತೆ ಮತ್ತು ಅದರ ಜೊತೆಗೆ ಇನ್ನೊಂದು ನಾವು ಸಾರ್ವಜನಿಕರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ರಕ್ತ ಅಥವಾ ರಕ್ತದ ಯಾವುದೇ ಉತ್ಪನ್ನಗಳಿರ್ಬೋದು ಅವುಗಳನ್ನ ಅಸುರಕ್ಷಿತವಾಗಿ ಯಾವುದೇ ರೀತಿಯಾದಂತಹ ಒಂದು ರಕ್ಷಣಾ ಕವಚಗಳನ್ನ ಉಪಯೋಗಿಸದಲ್ಲಿ ಅವನ್ನ ಮುಟ್ಟೋದ್ರಿಂದ ಕೆಲವು ಟೈಮ್ ಅವು ಸೋಂಕಿತ ರಕ್ತ ಅಥವಾ ರಕ್ತದ ಉತ್ಪನ್ನಗಳಿದ್ರೆ ಅದರಿಂದಲೂ ಸಹ ಅಮಾಯಕರಿಗೆ ಆ ಒಂದು ರೋಗ ಹರಡ್ತಕ್ಕಂಥ ಸಂಭವ ಇರ್ತದೆ. ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ಈ ರೀತಿಯಾದಂತಹ ಯಾವುದೇ ಸಂದರ್ಭದಲ್ಲಿ ಇರ್ಬೋದು ರಕ್ತ ಅಥವಾ ರಕ್ತದ ಉತ್ಪನ್ನಗಳನ್ನ ಅವರ ಜೊತೆ ಕೆಲಸ ಮಾಡತಕ್ಕ ಸಂದರ್ಭದಲ್ಲಿ ರಕ್ಷಣಾ ಕವಚಗಳನ್ನ ಉಪಯೋಗಿಸಬೇಕು. ಅದೇ ರೀತಿಯಾಗಿ ಕೆಲವೊಮ್ಮೆ ಸೋಂಕಿತ ಮಹಿಳೆಯಿಂದ ಮಗುವಿಗೆ ಹರಡ್ತಕ್ಕಂಥ ಸಾಧ್ಯತೆ ಇದೆ, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲೂ ಸಹಿತ ಸಾಕಷ್ಟು ಔಷಧಿಗಳು ಎಲ್ಲ ಬಂದಿದ್ದಾವೆ. ತಾಯಿಗೆ ಮತ್ತು ಮಗುವಿಗೆ ಔಷಧಿಯನ್ನು ಕೊಡುವುದರ ಮೂಲಕ ಹುಟ್ಟಿದ ಕೂಡಲೇ ಮತ್ತು ಅದಕ್ಕಿಂತ ಮುಂಚೆಯಾಗಿ ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಸಹಿತ ಆ ಸೋಂಕಿತ ಮಹಿಳೆ ಆಕೆಗೆ ಸೋಂಕು ತಗುಲಿದೆ ಅಂತ ಗೊತ್ತಾದರೆ ಆಕೆಗೆ ನಾವು ಚಿಕಿತ್ಸೆಯನ್ನು ಪ್ರಾರಂಭ ಮಾಡ್ತೀವಿ. ಈ ರೀತಿಯಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡು ಅವರು ಸುರಕ್ಷಿತವಾದಂತಹ ಒಂದು ಹೆರಿಗೆಯನ್ನು ಮಾಡಿಸಿಕೊಂಡು ಹೆರಿಗೆಯ ನಂತರ ಸಹಿತ ಅದಕ್ಕೆ ಚಿಕಿತ್ಸೆಯನ್ನು ತಾಯಿ ಮತ್ತು ಮಗುವಿಗೆ ಕೊಟ್ಟಾಗ ತಾಯಿಯಿಂದ ಮಗುವಿಗೆ ಹರಡತಕ್ಕಂಥದ್ದನ್ನು ತಡೆಗಟ್ಟಬಹುದು. ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಆ ರೀತಿಯ ನನ್ನ ಪರೀಕ್ಷೆಗಳಿಗೆ ಒಳಪಡುವ ವಿಚಾರದಲ್ಲಿ ಯಾವುದೇ ರೀತಿಯಾದ ಸಂಕೋಚವನ್ನು ಸಾರ್ವಜನಿಕರು ಇಟ್ಕೋಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸುತ್ತೆ. ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ 1 ವಿಶ್ವ ಏಡ್ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಿದೆ. ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು
ಆಮೇಲೆ ಧುರೀಣರಾಗಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರಲ್ಲಿ ಒಂದು ಮನವಿ ಏನೆಂದರೆ, ಈಗಾಗಲೇ ನಮ್ಮ ಗೌಡ ವೈದ್ಯಾಧಿಕಾರಿಗಳು ತಿಳಿಸಿದಂತೆ, ಯಾರು ಸಂಕೋಚ ಪಟ್ಕೊಳ್ಳದಂತೆ ಈ ಒಂದು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಮುಂದೆ ಆಗ್ತಕ್ಕಂಥ ದೊಡ್ಡ ಅನಾಹುತಗಳಿಗೆ ಕಡಿವಾಣ ಹಾಕಬೇಕು, ಜನರು ಇದರಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಎಲ್ಲ ಇಲಾಖೆಗಳಿಗೆ ಈ ಒಂದು ಪ್ರಚಾರ ಆಂದೋಲನಕ್ಕೆ ಕೈಜೋಡಿಸಿದಂಥ ಎಲ್ಲ ಇಲಾಖೆಗಳಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ಲಿಕ್ಕೆ ಇಚ್ಛಪಡ್ತೇನೆ. ಶಿರಾದ ಬನ್ನಿನಗರದ ಅಭಯಾಂಜನೇಯ ಸ್ವಾಮಿಯ 5ನೇ ವರ್ಷದ ಅದ್ಧೂರಿ ಆರತಿ ಮಹೋತ್ಸವ. ಶಿರಾದ ಬನ್ನಿನಗರದಲ್ಲಿ ದಿನಾಂಕ 1/12/2018 ಕಡೆಯ ಕಾರ್ತಿಕ ಶನಿವಾರದಂದು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 5ನೇ ವರ್ಷದ ಆರತಿ ಮಹೋತ್ಸವ ಮತ್ತು ದೀಪೋತ್ಸವ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಇದು ಇಲ್ಲಿ 5ನೇ ವರ್ಷದ ಆರತಿ ಮಹೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತು ನೆರವೇರಿಸ್ಕೊಂಡು ಬರ್ತಿದ್ದೀವಿ. ಇದು 5 ವರ್ಷದಿಂದನೂ ಮಾಡ್ಕೊಂಡು ಬರ್ತಿದ್ದೀವಿ. ನಾವು ಒಂದು ಅಭಯಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ ಅಂತ ಮಾಡ್ಕೊಂಡು ಇಲ್ಲಿಗೆ 5 ವರ್ಷ ಆಯ್ತು. 5 ವರ್ಷದಿಂದ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಈ ದೇವಸ್ಥಾನದ ವಿಮಾನ ಗೋಪುರ ಕೆಲಸ ಪ್ರಗತಿಯಲ್ಲಿದ್ದು, ಈ ವಿಮಾನ ಗೋಪುರಕ್ಕೆ ಯಾರಾದರೂ ಭಕ್ತಾದಿಗಳು ಧನ ಸಹಾಯ ಮಾಡುವವರು ಬಂದು ಸೇವಾ ಸಮಿತಿಯನ್ನು ಸಂಪರ್ಕಿಸಬೇಕಾಗಿ ಎಲ್ಲ ಭಕ್ತಾಂಶರಲ್ಲಿ ಕೇಳ್ಕೊಳ್ತೇವೆ. ಹಾಗೆ ಈ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಇದು ಕಾರ್ತಿಕ ಮಾಸದ ಕೊನೆ ಶನಿವಾರ ಪ್ರತಿ ಕಾರ್ತಿಕ ಮಾಸದಲ್ಲೂ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಶ್ರೀ ಅಭಯಾಂಜನೇಯ ಸೇವಾ ಸಮಿತಿ ಬನ್ನಿನಗರ ಶಿರಟವನ್ನು ಎಲ್ಲ ನಮ್ಮ ಬನ್ನಿನಗರ ಸಮಸ್ತ ಜನತೆಯಿಂದ ಪ್ರತಿ ವರ್ಷ ಇಲ್ಲಿ 5ನೇ ವರ್ಷದಿಂದ 4 ವರ್ಷ ನಡ್ಕ ಬಂದಿದೆ. ಇದು 5ನೇ ವರ್ಷ ಆರತಿನ ವಿಜೃಂಭಣೆ ಮಾಡ್ಕೊಂಬಂತಾ ಇದ್ದೀವಿ. ಅದೇ ರೀತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯನ್ನು ಸ್ಥಾಪಿಸ್ಕೊಂಡಿದ್ದೀವಿ. ದೇವಸ್ಥಾನದ ರಾಜಗೋಪುರ ಹಾಗೂ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಿದೆ. ಯಾರು ಸಹಾಯ ಮಾಡುವಂಥವರು ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಂತೀವಿ ಅಷ್ಟೇ. ಶ್ರೀ ಆಂಜನೇಯ ಅಭಯ ಆಂಜನೇಯ ದೇವಸ್ಥಾನ ಬಹಳ ಪುರಾತನವಾದದ್ದು. ಇದು ನೆನೆಗುದಿಗೆ ಬಿದ್ದಿತ್ತು. ತುಂಬ ದಿನದಿಂದ ದೇವಸ್ಥಾನ ಇದ್ರೂ ಅದರ ಜೀರ್ಣೋದ್ಧಾರ ಆಗಲಿ ಮತ್ತು ಅಭಿವೃದ್ಧಿ ಆಗಲಿ ಯಾವುದು ಆಗಿರಲಿಲ್ಲ. ಈ ಒಂದು ದೇವಸ್ಥಾನಕ್ಕೆ ಬನ್ನಿನಗರದ ಯುವಕರು ಮತ್ತು ಎಲ್ಲ ಶಿರಾನಗರ ನಾಗರಿಕರೆಲ್ಲ ಸೇರಿ ಒಂದು ಸಂಘವನ್ನು ಸ್ಥಾಪಿಸಿಕೊಂಡು ಹಣ ಸಂಗ್ರಹಣೆ ಮಾಡಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಪೂಜಾ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದೆ. ನಾವು ಕೂಡ ಪ್ರತಿ ವರ್ಷ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ. ಶ್ರೀ ಅಭಯಾಂಜನೇಯ ಬಹಳ ಪುರಾತನವಾದದ್ದು. ತುಂಬ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಪ್ರತಿ ಆ ಕಾರ್ತಿಕ ಪೂಜೆ ವಿಶೇಷವಾಗಿರುತ್ತೆ. ತುಂಬ ಭಕ್ತಾದಿಗಳು ಇದಕ್ಕೆ ನಡ್ಕೊಂತಾರೆ. ನನ್ನ ಹೆಸರು ಉಮಾ ಎನ್ ಜಿ ಅಂತ, ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ. ಇವತ್ತು ಏನು ಈ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಆಗ್ತಾ ಇದೆ, ತುಂಬ ಖುಷಿ ಆಯ್ತು. ನಾವು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವಾರ ಕೂಡ ಬಂದು ಹೋಗ್ತಾ ಇರ್ತೇನೆ. ಆ ಸಂದರ್ಭದಲ್ಲಿ ಇವತ್ತು ಕಾರ್ತಿಕೋತ್ಸವ ಇದೆ ಅನ್ನುವಾಗ ಒಮ್ಮೆ ಹೋಗ್ಬೇಕು ಅಂತ ಹೇಳಿ ಅನಿಸಿ ಇಲ್ಲಿಗೆ ಬಂದೆ. ತುಂಬ ಒಳ್ಳೆ ರೀತಿಯಲ್ಲಿ ಅರೇಂಜ್ಮೆಂಟ್ ಆಗಿದೆ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ, ಆ ಭಗವಂತ ಎಲ್ಲರಿಗೂ ಒಳ್ಳೆ ಆಯುಷ್ ಆಯುರ ಆರೋಗ್ಯವನ್ನು ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸಾಲಬಾಧೆಗೆ ನೊಂದು ರೈತನ ಆತ್ಮಹತ್ಯೆ. ಶಿರಾ ತಾಲೂಕಿನ ಚಿರತಳ್ಳಿಯ ರಾಜಣ್ಣ ವಯಸ್ಸು 32 ವರ್ಷ.
ಸಾಲಬಾಧೆಗೆ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.